ನನ್ ಜೊತೆ ಶಾಸಕರಾಗಿರುವಂತಹ ಕೆ ಗೋಪಾಲಯ್ಯ ಅವರಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದೀರಾ, ಏನಂತ ಆಗ್ರಹ ಮಾಡ್ತಿದ್ದೀರಾ ಸರ್? ಶಿಕ್ಷಣ ನಾಗೇಂದ್ರ ಅವ್ರನ್ನ ವಜಾ ಮಾಡಬೇಕು ಸಚಿವ ಸ್ಥಾನದಿಂದ ಅಂತಕ್ಕಂಥದ್ನ ಒತ್ತಾಯ ಮಾಡ್ತದೆ. ಈಗ ಬಿಜೆಪಿ ನೂರಾರು ಕೋಟಿ ನಡೆದಿರ್ತಕ್ಕಂತ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರ್ತಕ್ಕಂತ ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ತಗೋಬೇಕು, ಇಲ್ಲ ನಾವು ರಾಜ್ಯಪಾಲರು ಕೇಳ್ತಕ್ಕಂಥದ್ದು ಅವ್ರನ್ನ ವಜಾ ಮಾಡಿ ಅಂತಕ್ಕಂಥದ್ದ ಕೇಳ್ತೀವಿ. ಇವತ್ತಿನವರೆಗೂ ಬಿಜೆಪಿ ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ಸಿಎಂ ಎಲ್ಲೋ ಒಂದ್ ಕಡೆ ಸಚಿವರ ಅನ್ನ ರಾಜೀನಾಮೆ ಕೊಡಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತ ಅನ್ಸುತ್ತಾ? ಖಂಡಿತವಾಗ ಅನ್ಸುತ್ತೆ, ಖಂಡಿತವಾಗ ಅನ್ಸುತ್ತೆ. ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ, ನೂರಾರು ಕೋಟಿ ಹಣ ಇವತ್ತು ಬೇರೆ ಬೇರೆ ಖಾತೆಗಳಿಗೆ ಹೋಗಿರ್ತಕ್ಕಂತ ನೋಡಿದ್ರೆ ಈ ಸರ್ಕಾರ ಲೂಟಿ ಹೊಡಿತಕ್ಕಂತ ಸರ್ಕಾರ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಮಾಡ್ತೀರಾ, ಹೇಗೆ ಸರ್? ನಾ ತನಿಖೆ ಆಗ್ಬೇಕದು, ತನಿಖೆ ಆದಾಗ ಗೊತ್ತಾಗುತ್ತೆ ಯಾವ್ದಾದ್ರು ಬಳಸ್ಕೊಂಡಿದ್ದಾರೆ, ಯಾರ್ಯಾರು ಇದರಲ್ಲಿ ನೇರ ಭಾಗಿಯಾಗಿದ್ದಾರೆ ಅಂತಕ್ಕಂತ ಗೊತ್ತಾಗುತ್ತೆ. ಇದಿಷ್ಟು ಕೂಡ ಶಾಸಕರಾಗಿರುವಂತಹ ಕೆ ಗೋಪಾಲಯ್ಯ ಅವರು ಮತ್ತು ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.